ದಿನ ಮಾಂಸ ತಿಂತೀನಿ ಸರ್, ನಂಗೆ ಯಾಕೆ ರಕ್ತ ಕಮ್ಮಿ ಅಂತ ಕೇಳ್ಕೊಂಡು ಬರ್ತಾರೆ ಸುಮಾರು ಜನ. ಏನು ಅಂದರೆ ಜನಕ್ಕೆ ಭ್ರಮೆ ಬರೆಸೋ ರೀತಿ ಮಾಡಿ ಈ ಇದು ಸರಿ ಇಲ್ಲ, ಆ ನಮ್ಮ ಇದೇ ಸಿದ್ಧಾಂತನೇ ಸರಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಹಾಗಂತ ಅಲೋಪತಿನಲ್ಲಿ ರಿಸರ್ಚ್ ಆಗಿಲ್ಲ ಅಂತ ಹೇಳಲ್ಲ, ಆಯುರ್ವೇದದಲ್ಲಿ ತುಂಬ ರಿಸರ್ಚ್ ಆಗಬೇಕು ಅಂತಲೂ ಹೇಳಲ್ಲ. ಯಾವುದು ರಿಸರ್ಚ್ ಆಗೋ ಅವಶ್ಯಕತೆ ಇಲ್ಲ. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಕುದಿಸಿದ್ದೆ, ಅದರಿಂದ ಅದು ಹಳಸಿಲ್ಲ, ವಾಸನೆ ಬರ್ತಿಲ್ಲ, ಅದರಿಂದ ತಿನ್ಬೋದು, ನೋಚ ಅದೆಲ್ಲ ತಿನ್ಕೂಡ್ದು. ನಮಸ್ಕಾರ ವೀಕ್ಷಕರೇ, ಜಿ ಎಸ್ ಎಸ್ ಮಾಧ್ಯಮಕ್ಕೆ ಸ್ವಾಗತ. ನಮ್ಮ ಮಾಧ್ಯಮದಲ್ಲಿ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೀರೀಸ್ನಲ್ಲಿ ಆರೋಗ್ಯಕರವಾದ ಜೀವನ ಮಾಡೋದಕ್ಕೆ ಏನೆಲ್ಲ ಅಂಶಗಳು ಬೇಕೋ ಅದನ್ನೆಲ್ಲ ತಿಳಿಸೋ ಪ್ರಯತ್ನವನ್ನು ಮಾಧ್ಯಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೊಂದಿಗಿರುವಂತಹ ಗೆಸ್ಟ್ ಯಾರು ಅಂತ ಹೇಳಿದ್ರೆ, ಆಯುರ್ವೇದ ಚಿಕಿತ್ಸೆಯನ್ನು ಹಲವಾರು ವರ್ಷಗಳಿಂದ ನೀಡ್ತಾ, ಆಯುರ್ವೇದದಲ್ಲಿ ನ್ಯಾಚುರೋಪತಿ ಎಲ್ಲದರಲ್ಲೂ ಯೋಗ ಶಿಕ್ಷಣದಲ್ಲಿ ಇದೆಲ್ಲದರಲ್ಲೂ ಪರಿಣಿತಿಯನ್ನು ಹೊಂದಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೊಂಡಿರುವಂತಹ, ಹಲವಾರು ಲೇಖನಗಳನ್ನು ಬರೀತಾ, ಸಾಕಷ್ಟು ನೊಂದವರಿಗೆ ಅಂದರೆ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಆಶಾದಾಯಕವಾದಂತಹ ಚಿಕಿತ್ಸೆಯನ್ನು ನೀಡ್ತಾ ಇರುವಂತಹ, ಸಮಾಜಮುಖಿಯಾಗಿ ಆರೋಗ್ಯಕರ ಸಮಾಜವನ್ನು ಸೃಷ್ಟಿಸುವಲ್ಲಿ ಕಾರ್ಯಗತರಾಗಿರುವಂತಹ ಹಿರಿಯರು ಆದಂತಹ ಡಾಕ್ಟರ್ ಎ ಎಸ್ ಚಂದ್ರಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಡಾಕ್ಟರ್ನೇ ಹೇಗಿದ್ದೀರಾ ಅಂತ ಕೇಳ್ತಿದ್ದೀನಿ. ಕೇಳಬೇಕು ಮೇಡಮ್, ಯಾಕೆಂದರೆ ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೆ ಈಗ ಯಾರೋ ಹೇರ್ ಕಟಿಂಗ್ ಮಾಡ್ತಾರೆ ಅಂದರೆ ಸಲೂನಲ್ಲಿ ಆ ಕಟಿಂಗ್ ಮಾಡೋರಿಗೂ ಕೂದಲು ಬೆಳೆಯುತ್ತೆ, ಹೋಟೆಲ್ನಲ್ಲಿ ಮ್ಯಾನೇಜರ್ ಇದ್ದರೆ ಅವ್ರಿಗೂ ಹೊಟ್ಟೆ ಹೆಸರು ಬರುತ್ತೆ, ಹೋಟೆಲ್ನಲ್ಲಿದ್ದಾನೆ ಏನು ಮಾತ್ರಕೊಂಡ್ಬಿಟ್ಟು, ಹಾಗೆ ಡಾಕ್ಟ್ರಿಗೂ ಆರೋಗ್ಯ ಕೆಡುತ್ತೆ. ಪರ್ಫೆಕ್ಟ್. ಸೊ ಮೊಟ್ಟ ಮೊದಲನೇದಾಗಿ, ಆಯುರ್ವೇದ ಚಿಕಿತ್ಸೆ ಎಷ್ಟೇ ಒಂದಷ್ಟು ಏನು ರಿಸರ್ಚ್ಗಳಾಗ್ತಾಯಿದ್ರು, ಹೊಸ ಹೊಸ ರೀತಿಯ ಟ್ರೀಟ್ಮೆಂಟ್ಗಳು ಬರ್ತಾಯಿದ್ರು, ಹೊಸ ಹೊಸ ರೀತಿಯ ಮೆಡಿಕೇಷನ್ಗಳು ಪ್ಯಾಟರ್ನ್ಸ್ ಬರ್ತಾಯಿದ್ರು, ಆಯುರ್ವೇದ ಸ್ಟ್ಯಾಂಡ್ಸ್ ಫಸ್ಟ್. ಅದು ನಮ್ಮ ಅದೃಷ್ಟನೋ ಏನೋ, ನಮ್ಮ ನಮ್ಮ ಭಾರತದಲ್ಲಿ, ನಮ್ಮ ಭೂಮಿಯಲ್ಲಿ, ನಮ್ಮ ಈ ನೆಲದಲ್ಲಿರುವಂಥದ್ದು. ವಾಟ್ ಯು ವಾಂಟ್ ಟು ಸೇ ಅಬೌಟ್ ದ್ಯಾಟ್ ಸರ್? ಆಯುರ್ವೇದ ಅನ್ನೋದೇ ಆಯಸ್ಸಿನ ಬಗ್ಗೆ ಹೇಳುವಂಥ ಒಂದು ಶಾಸ್ತ್ರಕ್ಕೆ ಆಯುರ್ವೇದ ಅಂತ ಕರಿತೀವಿ ನಾವು. ಅಂದರೆ ನಮ್ಮ ದೇಶದ ನೆಲದಲ್ಲಿ ಬೆಳೆದಿದೆ ಅದೇನೋ ಕರೆಕ್ಟು, ಆದರೆ ಇದರ ಮೂಲ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಪಂಚಮಹಾಭೂತಗಳ ತತ್ವದಿಂದ ಬಂದಿರತಕ್ಕಂಥದ್ದು ಆಯುರ್ವೇದ. ಮಣ್ಣು, ನೀರು, ಗಾಳಿ, ಆಕಾಶ, ವಾಯು, ಈ ಐದು ತತ್ವಗಳನ್ನು ಆಧರಿಸಿಕೊಂಡೇ ಇಡೀ ಜಗತ್ತಾಗಿದೆ ಅನ್ನುವಂಥದ್ದನ್ನು ನಾವು ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ಇಡೀ ದೇಹ ಏನಾಗುತ್ತೆ, ಸತ್ತೋದ ಮೇಲೆ ಏನಾಗುತ್ತೆ, ಸತ್ತೋದ ಮೇಲೆ ಮಣ್ಣಿಗೆ ಮಣ್ಣಿನ ಅಂಶ ಸೇರಿಕೊಳ್ಳುತ್ತೆ, ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಒಂದೊಂದಾಗಿ ಅದರ ಅಂಶಗಳಿಗೆ ಸೇರಿಕೊಳ್ತವೆ. ಹಾಗೆಯೇ ಒಂದು ಮರ ಇದೆ, ಇತ್ತು, ಇವಾಗಿದೆ, ನಾಳೆ ಇರಲ್ಲ. ಆದರೆ ಇಲ್ಲಿ ಮರ ಇರಲಿಲ್ವಾ? ಇತ್ತು. ಅದಕ್ಕೂ ಮುಂಚೆ ಇರಲಿಲ್ಲ. ಹಾಗಾದರೆ ಇರಲಿಲ್ಲ ಅನ್ನೋದು ಸುಳ್ಳ, ಇತ್ತು ಅನ್ನೋದು ಸುಳ್ಳ, ಅಥವಾ ಈಗ ಮುಂದೆ ಹುಟ್ಟೋದೇ ಇಲ್ವೋ? ಅದು ಮರ ಹುಟ್ಟುತ್ತೆ, ಬೇರೆ ಮರ ಹುಟ್ಟುತ್ತೆ ಅದೇ ಜಾಗದಲ್ಲಿ ಬೇಕಾದರೆ. ಅಂದರೆ ಆ ಮರ ಇರಲಿ, ಇತ್ತು ಅಂದಾಗ ಅದು ಹೋಯಿತು ಅಂದಾಗ ಎಲ್ಲಿ ಹೋಯಿತು ಅಂದಾಗ ಮತ್ತೆ ಪಂಚಮಹಾಭೂತದಲ್ಲಿ ಲೀನ ಆಗಿರುತ್ತೆ. ಹಾಗೆ ಇಡೀ ಪ್ರಕೃತಿಯಲ್ಲಿ ಎಲ್ಲವೂ ಲೀನವಾಗುವಂಥದ್ದೇ. ಮತ್ತು ತುಂಬ ಜನ ಹೇಳ್ತಾರೆ ಏನೋ ಇದೊಂದು ಆಲ್ಟರ್ನೇಟಿವ್ ಸಿಸ್ಟಮ್, ಇದು ಆಲ್ಟರ್ನೇಟಿವ್ ಸಿಸ್ಟಮ್ ಅಲ್ಲ. ಯಾಕೆಂದರೆ ಆಲ್ಟರ್ನೇಟಿವ್ ಸಿಸ್ಟಮ್ ಅಂದರೆ ಯಾವುದು ಇವತ್ತಿರುತ್ತೆ ನಾಳೆ ಇರಲ್ಲ, ಅಥವಾ ಅದು ಒಂದು ಟೆಂಪ್ರರಿ ಇದರಲ್ಲಿ ಸ್ಟೇಜ್ ಮೇಲೆ ಬಂದು ಹೊರಟೋಗ್ತಾ ಇರುತ್ತೆ, ಇದೊಂದು ನಾಟಕದ ರಂಗದ ಥರ ಹೋಗ್ತಾ ಇರುತ್ತೆ ಅಂದರೆ ಅದು ಆಲ್ಟರ್ನೇಟಿವ್. ಇವತ್ತು ಬಂದಿರತಕ್ಕಂಥ ಬೇರೆ ಬೇರೆ ಇವೆಲ್ಲ ಆಲ್ಟರ್ನೇಟಿವೇ ಹೊರತು ಆಯುರ್ವೇದ ಆಲ್ಟರ್ನೇಟಿವ್ ಅಲ್ಲ. ಯಾಕೆಂದರೆ ಆಯುರ್ವೇದ 5000 ವರ್ಷದಲ್ಲಿ ಹೇಗಿತ್ತು ಇವತ್ತಿಗೂ ಹಾಗೇ ಇದೆ. ಅವತ್ತು ದಶಮೂಲಾರಿಷ್ಟ, ಅವತ್ತು ಅಮೃತಾರಿಷ್ಟ, ಅವತ್ತು ದ್ರಾಕ್ಷಾರಿಷ್ಟ, ಇವತ್ತು ದ್ರಾಕ್ಷಾರಿಷ್ಟ. ಅಂದರೆ ನಾವು ಏನನ್ನು ಒಂದು ಸಿದ್ಧಾಂತ ಅಂತ ಕರಿತೀವಿ ಅಂದರೆ ಯಾವತ್ತಿದ್ದದ್ದೇ ಇವತ್ತು ಇರುತ್ತೆ ಅನ್ನೋದಾದರೆ ಅದು ಒಂದು ಪಕ್ಕ, ಇನ್ಯಾವತ್ತೂ ಇದು ನಾಶ ಆಗಲ್ಲ ಅನ್ನುವಂಥದ್ದು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ತುಂಬ ಜನ ಅನ್ಕೊಳ್ತಾರೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆಲ್ಲ ಮಾಡಿರುವಂಥದ್ದು ಈ ಬ್ರಿಟಿಷರು ಬಂದ ಮೇಲೆ ಮಾಡಿರುವಂಥದ್ದು. ಅಲ್ಲಿಯವರೆಗೆ ಇದಕ್ಕೆ ಯಾರೋ ಮನೆ ಮನೆಯಲ್ಲಿ ಔಷಧಿಗಳು ಮಾಡ್ತಿದ್ರು, ಬೇಕಾದಷ್ಟು ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಔಷಧಿ ಕೊಟ್ಟಿರ್ತಕ್ಕಂಥದ್ದು, ಮೂಗನ್ನೇ ಮೂಳೆಯನ್ನು ಮುರಿದಿರ್ತಕ್ಕಂಥದ್ದನ್ನು ಮತ್ತೆ ಅಥವಾ ಮೂಗನ್ನೇ ಕತ್ತರಿಸಿ ತೆಗೆದಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡೋಗಿ ಪೂನಾದಲ್ಲಿ ಮತ್ತೆ ಮೂಗನ್ನು ಜಾಯಿನ್ ಮಾಡಿಸಿ ಅದೆಲ್ಲ ಮಾಡಿರ್ತಕ್ಕಂಥದ್ದೆಲ್ಲ ದಾಖಲೆಗಳಿರೋದು. ಇದು ಯಾವುದನ್ನು ಏನು ಹಾಗಾದ್ರೆ ಸರ್ಜರಿನೇ ಇರಲಿಲ್ಲ ಆಯುರ್ವೇದದಲ್ಲಿ, ಇವರೆಲ್ಲ ಅದೆಲ್ಲ ಸುಳ್ಳು. ಏನು ಅಂದರೆ ಜನಕ್ಕೆ ಭ್ರಮೆ ಬರೆಸೋ ರೀತಿ ಮಾಡಿ ಈ ಇದು ಸರಿ ಇಲ್ಲ, ಆ ನಮ್ಮ ಇದೇ ಸಿದ್ಧಾಂತನೇ ಸರಿ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಆದರೆ ಭಾರತೀಯ ನೆಲದ ಮೇಲಿರ್ತಕ್ಕಂಥ ಈ ಸಿದ್ಧಾಂತವನ್ನು ಯಾರಿಗೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಅವರು ಭಾರತೀಯರಾಗೋಕ್ಕೆ ಸಾಧ್ಯ ಇಲ್ಲ.
ಏನೋ ನಮ್ಮದೇ ಸತ್ಯ ಅಂತ ಹೇಳ್ಕೊಂಡ್ಬಿಟ್ರೆ ಅದು ಸತ್ಯ ಆಗಲ್ಲ. ಯಾಕೆಂದರೆ ನಾನು ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. 1931 ಅಲೆಕ್ಸಾಂಡರ್ ಫ್ಲೆಮಿಂಗು ಪೆನ್ಸಿಲಿನ್ ಕಂಡು ಹಿಡಿದ ಅಂತ ಹೇಳ್ತೀವಿ, ಎಲ್ಲರಿಗೂ ಗೊತ್ತಿದೆ. ಇಡೀ ಜಗತ್ತು ಅದು WHO ಹೇಳಿಬಿಟ್ರು, ಓಹೋ ಇದು ಪೆನ್ಸಿಲಿನ್ ಎಲ್ಲ ಕಾಯಿಲೆಗಳಿಗೂ ಕೊಡ್ಬೋದು, ಜ್ವರಕ್ಕೂ ಕೊಟ್ಟರು, ನೆಗಡಿಗೂ ಕೊಟ್ಟರು, ಗಾಯ ಆದಾಗಲೂ ಕೊಟ್ಟರು, ಎಲ್ಲದಕ್ಕೂ ಕೊಡೋಕೆ ಶುರು ಮಾಡಿದ್ರು. ಎಲ್ಲದ್ರ ಮೇಲೆ ಅದು ಕೆಲಸ ಮಾಡ್ತು, ಮೊದಲನೇ ಇದರಲ್ಲಿ ಕೆಲಸ ಮಾಡ್ತು. ಅದಾದಮೇಲೆ 45 ಒಂದು ಮಹಾಯುದ್ಧ ಆದ ತಕ್ಷಣವೇ ಅನೇಕ ಜನ ಸೈನಿಕರು ಗಾಯ ಆಯಿತು, ಪೆನ್ಸಿಲಿನ್ ಕೊಟ್ಟರು, ಅವೆಲ್ಲ ಸುಮಾರು ಜನಕ್ಕೆ ರಿಯಾಕ್ಷನ್ ಆಗೋಕ್ಕೆ ಶುರುವಾಯಿತು. ಅದೇ ಸಮಯದಲ್ಲಿ ಸ್ಟ್ರೆಪ್ಟೋಮೈಸಿನ್ ಅಂತ ಬಂತು, ಓ ಟಿ ಬಿಗೆ ಇದು ಬೆಸ್ಟ್ ಮೆಡಿಸನ್ ಅಂತ ಹೇಳಿದರು. ಆದರೆ ಅದಾದ ಒಂದು 20 ಟಿ ಬಿಗೆ ಸ್ಟ್ರೆಪ್ಟೋಮೈಸಿನ್ ಯಾರು ತೊಗೋತಾರೆ ಇಂಜೆಕ್ಷನ್, ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ, 20 ಆದ ನಂತರ ಕಿವಿ ಕೇಳಿಸ್ತಾ ಇಲ್ಲ ಅಂತ ಬಂತು, ಓ ಇದು ಸ್ಟ್ರೆಪ್ಟೋಮೈಸಿನ್ ಇದು. ಹಾಗೆ ಪ್ರತಿಯೊಂದು ಕೆಮಿಕಲ್ಲಿಂದ ತಯಾರಾದಂಥ ಯಾವುದೇ ಔಷಧಿಗಳಿರ್ಬೋದು ಅವುಗಳು ಟೆಂಪರರಿ ಕೆಲಸ ಮಾಡ್ತವೆ. ಆಮೇಲೆ ಅಲರ್ಜಿಗಳು ಶುರುವಾಗ್ತದೆ, ಆಮೇಲೆ ಸಿವಿಯರ್ ರಿಯಾಕ್ಷನ್ ಶುರುವಾಗಿ ಸಾವನ್ನು ಕೂಡ ಕಂಡಿರ್ತಕ್ಕಂಥದ್ದು ಪೆನ್ಸಿಲಿನ ನಾವು ನೋಡ್ತೀವಿ. ಸೈಡ್ ಎಫೆಕ್ಟ್ಸ್ ಬೇಕಾದಷ್ಟು ಇರುತ್ತೆ. ಆದರೆ ಹಾಗಂತ ಅಲೋಪತಿನಲ್ಲಿ ರಿಸರ್ಚ್ ಆಗಿಲ್ಲ ಅಂತ ಹೇಳಲ್ಲ, ಆಯುರ್ವೇದದಲ್ಲಿ ತುಂಬ ರಿಸರ್ಚ್ ಆಗಬೇಕು ಅಂತಲೂ ಹೇಳಲ್ಲ. ಯಾವುದು ರಿಸರ್ಚ್ ಆಗುವ ಅವಶ್ಯಕತೆ ಇಲ್ಲ, ನಮ್ಮ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಳ್ಳುವಂಥ ಕ್ರಮವನ್ನು ಹೇಳಿರ್ತಕ್ಕಂಥದ್ದು ಆಯುರ್ವೇದ. ಇವತ್ತು ನಮ್ಮದು ಆಹಾರ ಕ್ರಮ ಇರ್ಬೋದು ಅವುಗಳ ಬಗ್ಗೆ ಎಲ್ಲ ಹೇಳಿರ್ತಕ್ಕಂಥದ್ದು ಆಯುರ್ವೇದನೇ, ಬೇರೆ ಯಾವ ಶಾಸ್ತ್ರದಲ್ಲೂ ಇಲ್ಲಿವರೆಗೆ ಅಷ್ಟೊಂದು ಅಡ್ವಾನ್ಸ್ ಆಗಿಲ್ಲ. ಒಂದು ಹೆಲ್ತ್ ಅನ್ನೋ ಡೆಫಿನಿಷನ್ ತಗೊಳ್ಳಿ, ವಾಟ್ ಈಸ್ ಹೆಲ್ತ್ ಅಂದರೆ 85 ಯಾವುದೇ ಪುಸ್ತಕವನ್ನು ತೆಗೆದು ನೋಡಿ, ಇಡೀ ಪ್ರಪಂಚದ ಯಾವುದೇ ಪುಸ್ತಕ ತೆಗೆದ್ರೆ ನಿಮಗೆ ಹೆಲ್ತಿನ ಡೆಫಿನಿಷನ್ ಏನು ಸಿಗುತ್ತೆ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಬ್ಯಾಲೆನ್ಸ್ ಈಸ್ ಕಾಲ್ಡ್ ಹೆಲ್ತ್ ಅಂತ ಸಿಗುತ್ತೆ. ಆದರೆ 84 ಭಾರತದ ಒಬ್ಬ ಅಂದರೆ ಅದಕ್ಕೂ ಮುಂಚೆನೂ ಹೋಗ್ತಾಯಿದ್ರು, WHO ಮೀಟಿಂಗ್ಗಳಿಗೆ ಹೋಗ್ತಾಯಿದ್ರು, ಅಲ್ಲಿ ಪ್ರತಿಪಾದನೆ ಮಾಡ್ತಾನೆ, ಐ ಡೋಂಟ್ ಅಗ್ರಿ ದಿಸ್ ಡೆಫಿನಿಷನ್ ಅಂತಾನೆ. ಅಂದರೆ ಹಂಗಂದ್ರೆ ನೀನೇನಪ್ಪ ಏನು ಇದೆ ಹಂಗಾನೆ ಅಂತ. ಒಬ್ಬ ನೈತಿಕವಾಗಿ ಅಧಃಪತನದಲ್ಲಿ ಇಳಿದಿರ್ತಕ್ಕಂಥನು, ಒಬ್ಬ ಆಲ್ಕೋಹಾಲ್ ತೊಗೊಳ್ಳೋ ರೆಗ್ಯುಲರ್ ಆಗಿ ಸೇವಿಸೋನು, ಒಬ್ಬ ಸಿಗರೇಟ್ ಸೇದೋನು, ಅಥವಾ ಅವನ ತನ್ನ ಲೈಫ್ ಸ್ಟೈಲೇ ಸರಿ ಇಲ್ಲದೆ ಇರತಕ್ಕಂಥನು, ಹೀ ಈಸ್ ಫಿಸಿಕಲಿ ಫಿಟ್, ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ಮೆಂಟಲಿ ಫಿಟ್ಟು, ಅವನೇನು ಹುಚ್ಚ ಅಲ್ಲ. ಆದರೆ ನೀವು ಅದು ಎರಡನ್ನೇ ತೊಗೊಂಡಾಗ ನೈತಿಕ ಅಧಃಪತನದಲ್ಲಿರೋ ನಾಳೆ ಸಾವಿರಾರು ಜನನ ಸಮಾಜವನ್ನು ಕೆಡಿಸ್ತಾನೆ, ಸೋಷಿಯಲ್ ಹೆಲ್ತ್ ಅನ್ನೋದು ಬೇಕಾಗುತ್ತೆ. ಹಾಗೆಯೇ ನೈತಿಕ ಅಂದರೆ ಮಾರಲ್ ಹೆಲ್ತ್ ಇರಬೇಕಾಗತ್ತೆ. ಯಾವಾಗ ಮಾರಲ್ ಹೆಲ್ತ್ ಒಬ್ಬನಲ್ಲಿ ಹೋಗುತ್ತೋ ಅದು ಸಮಾಜನ ಕೆಡಿಸ್ತಾ ಬರುತ್ತೆ, ಮನೆಯನ್ನು ಕೆಡಿಸ್ತಾ ಬರುತ್ತೆ, ರಾಷ್ಟ್ರವನ್ನು ಕೆಡಿಸ್ತಾ ಬರುತ್ತೆ. ಇದನ್ನು ಯಾಕೆ ನೀವು ಸೇರಿಸಲಿಲ್ಲ ಅಂತ ಕೇಳಿದಾಗ ಅವರು ISS ಇದನ್ನು ಸೇರಿಸ್ಬೇಕು ಅಂತೇಳಿ ಮಾರಲ್ ವೆಲ್ ಬೀಯಿಂಗ್ ಅಂತ ಸೇರಿಸ್ತಾರೆ, ಅದಾದಮೇಲೆ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಸೇರಿಸ್ತಾರೆ, ಅದಾದಮೇಲೆ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಸೇರಿ. ಇವತ್ತಿನ ಡೆಫಿನಿಷನ್ ಹೇಳುತ್ತೆ ಫಿಸಿಕಲ್ ಮೆಂಟಲ್ ಮಾರಲ್ ಸೋಷಿಯಲ್ಲು ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಈಸ್ ಕಾಲ್ಡ್ ಹೆಲ್ತ್ ಅಂತ ಹೇಳುತ್ತೆ. ಅಂದರೆ ಇದನ್ನು ಹೇಳಿರಲಿಲ್ವಾ ಹಾಗಾದರೆ, ಅಂದರೆ ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯ ಅಭಿಧೀಯತೆ ಅಂತ ಯಾವಾಗಲೂ ಹೇಳಿದೆ. ಇದನ್ನು ಯಾರು ಕೇಳಲ್ಲ. ಇತ್ತೀಚೆಗೆ ತಾನೇ ಬಂದಿರತಕ್ಕಂಥ ಸೈನ್ಸ್, ಒಂದು 200 ಕೂಡ ಆಗಿಲ್ಲದೆ ಇರುವಂಥ ಸೈನ್ಸ್ಗೆ ಬಹಳ ಸ್ಕೋಪ್ ಕೊಟ್ಟು ಎಲ್ಲ ಹೇಳ್ತಾ ಇದ್ವಿ. ಅದೇ ರೀತಿ ಆಹಾರದ ಬಗ್ಗೆ ಹೇಳುವಾಗ ನಾನು ಇನ್ನೊಂದು ಡೆಫಿನಿಷನ್ ಗ್ಯಾಪ್ಗೆ ಬರುತ್ತೆ. ಆಹಾರದಲ್ಲಿ ಏನು ತೊಗೋಬೇಕು, ಸಮತೂಕದ ಆಹಾರ. ಸಮತೂಕ ಅಂದರೆ ನಾನು 60 kg ಇದ್ದೀನಿ, 60 kg ದಿನ ತಿನ್ನಬೇಕು ಅಂತಲ್ಲ. ಸಮತೂಕ ಅಂದರೆ ಒಂದು ಕ್ಯಾಲರಿನಲ್ಲಿ ಅಳತೆ ಮಾಡ್ತಕ್ಕಂಥ, ಕ್ಯಾಲರಿ ಅಂದರೆ ಒಂದು ಅಳತೆ ಗೋಲ್ ಅದು. ಎಷ್ಟು ಕಾರ್ಬೋಹೈಡ್ರೇಟ್ ತೊಗೋಬೇಕು, ಎಷ್ಟು ಪ್ರೋಟೀನ್ ತೊಗೋಬೇಕು, ಪ್ರತಿನಿತ್ಯ ಎಷ್ಟು ಫ್ಯಾಟ್ ತೊಗೋಬೇಕು, ಎಷ್ಟು ವಿಟಮಿನ್ಸ್ ತೊಗೋಬೇಕು, ಎಷ್ಟು ಮಿನರಲ್ಸ್ ತೊಗೋಬೇಕು ಅಂತ ಹೇಳ್ತೀವಿ. ಓಕೆ, ಐ ವಿಲ್ ಅಗ್ರೀಡ್. ಏನಂದರೆ ಪ್ರತಿ ದಿವಸ ಒಬ್ಬ ವ್ಯಕ್ತಿಗೆ ಸುಮಾರು 2,000-2,500 ಕಿಲೋ ಕ್ಯಾಲರೀಸ್ ಬೇಕು. ಆದರೆ ನಾನು ಹೇಳೋದು 2,500 ಕಿಲೋ ಕ್ಯಾಲರೀಸಲ್ಲಿ ಏನೇನು ಇರಬೇಕು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ ಇರಬೇಕು. ಕಾರ್ಬೋಹೈಡ್ರೇಟು ಸುಮಾರು ಒಂದು 500-600 grams ಇರಬೇಕು. ಹಾಗಾದ್ರೆ ಎಷ್ಟು ತೊಗೋಬೇಕು ಕಾರ್ಬೋಹೈಡ್ರೇಟ್ ಅಂದರೆ 1 kg 1 gramಗೆ 4 kcal ಕೊಡುತ್ತೆ ಕಾರ್ಬೋಹೈಡ್ರೇಟ್. 4 kcal ಅಂದರೆ ನಾವು ಒಂದು ಸುಮಾರಾಗಿ ಒಂದು 500 gram ತೊಗೊಂಡ್ರೆ 2,000 kcal ಸಿಕ್ಬಿಡುತ್ತೆ. ಹಾಗೆಯೇ ಪ್ರೋಟೀನ್ಸ್ ಎಷ್ಟು ಬೇಕು ಪರ್ ಡೇ ಅಂದರೆ 75 grams ಪರ್ ಡೇ ಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅದು ಕಿಲೋ ಕ್ಯಾಲ್ರಿನ 1 gram 4 kcal ಕೊಡುತ್ತೆ. ಅವಾಗ 75 grams × 4 ಮಾಡ್ಕೊಳ್ತೀವಿ, 300 kcal ಅದರಲ್ಲಿ ಸಿಗುತ್ತೆ. ಹಾಗಾದರೆ ಫ್ಯಾಟ್ ಎಷ್ಟು ಬೇಕು ಅಂದರೆ 30 grams ಬೇಕು ಪರ್ ಡೇ ಅಂತ ಹೇಳ್ತಾರೆ. 1 gram ಫ್ಯಾಟು ಎಷ್ಟು ಕೊಡುತ್ತೆ ಕಿಲೋ ಕ್ಯಾಲ್ರಿನ ಅಂದರೆ 9 grams ಕೊಡುತ್ತೆ. 9 grams ಫ್ಯಾಟ್ ಮಾತ್ರ 9 grams ಕೊಡುತ್ತೆ. 30 gramsನ ಕೊಟ್ಟಾಗ 327 kcal ಸಿಗುತ್ತೆ. ಇನ್ನು ವಿಟಮಿನ್ಸು ಮಿನರಲ್ಸು ಅವೆಲ್ಲ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಸಿಗುತ್ತೆ. ಓಕೆ, ನಾನು ಇಷ್ಟು ಹೇಳ್ತೀನಿ. ಇವಾಗ ನಾನು ಒಂದು ಹೇಳ್ತೀನಿ, ಕಿಲೋ ಕ್ಯಾಲ್ರಿ ಲೆಕ್ಕನೇ ಹಾಕೋದಾದರೆ ಮೈಸೂರು ಪಾಕಲ್ಲಿ ಎಲ್ಲವೂ ಇದೆ. ಯಾವುದು ಫ್ಯಾಟ್ ಇದೆ,
ಕಡಲೆ ಹಿಟ್ಟಿದೆ ಅಂದರೆ ಅದರಲ್ಲಿ ಪ್ರೋಟೀನ್ ಇದೆ, ಹಾಗೆಯೇ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಸಕ್ಕರೆ ಇದೆ. ನಾವು ದಿವಸ ಬೆಳಗ್ಗೆ 5 ಮೈಸೂರು ಪಾಕು, ಮಧ್ಯಾಹ್ನ 5 ಮೈಸೂರು ಪಾಕು, ಸಾಯಂಕಾಲ 5 ಮೈಸೂರು ಪಾಕು, ಹೊಟ್ಟೆ ಹಸು ಜಾಸ್ತಿ ಇರೋನಿಗೆ 6-8 ಮೈಸೂರು ಪಾಕು ದಿನ ಮೂರು ಸಲ ಕೊಡಿ ಕಿಲೋ ಕ್ಯಾಲರೀಸ್ ಲೆಕ್ಕದಲ್ಲಿ. ಅದನ್ನು ಹೇಳಿಲ್ಲ ಆಯುರ್ವೇದ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಪುಷ್ಟುಂ ಸುಮಧುರಂ ಸ್ನಿಗ್ಧಂ. ಪುಷ್ಟುಂ ಅಂದರೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಪ್ರೋಟೀನು, ಸುಮಧುರಂ ಅಂದರೆ ಕಾರ್ಬೋಹೈಡ್ರೇಟನ್ನು ಕೊಡ್ತಕ್ಕಂಥ ಅಂಶಗಳಿರ್ತಕ್ಕಂಥ ಆಹಾರ, ಸ್ನಿಗ್ಧಂ ಅಂದರೆ ಫ್ಯಾಟ್ ಇರತಕ್ಕಂಥ ಆಹಾರ. ಪುಷ್ಟುಂ ಸುಮಧುರಂ ಸ್ನಿಗ್ಧಂ ಧಾತು ಪ್ರಪೋಷಣಂ, ಪ್ರಪೋರ್ಷನೇಟ್ ಆಗಿ ಧಾತುಗಳನ್ನು ಬೆಳೆಸುವಂಥದ್ದು ಅಂತ ಹೇಳ್ತಾರೆ. ಮೆಟಲರ್ಜೀಸ್ ಅಂತ ಕರೀತಾರೆ ಧಾತುಗಳು ಅಂದರೆ. ರಸ ಅಂದರೆ ಲಿಂಫು, ರಕ್ತ ಅಂದರೆ ಬ್ಲಡ್ಡು, ಹಾಗೆಯೇ ಮಸಲ್ ಟಿಶ್ಯೂ, ಹಾಗೆಯೇ ಮುಂದೆ ಬರೆದಂಥ 7 ಧಾತುಗಳು ಅಂತ ಕರಿತೀವಿ ನಾವು. 7 ಧಾತುಗಳು ಯಾವ್ಯಾವುದು ಅಂದರೆ, ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮಾಂಸದಿಂದ ಮೇದಸ್ಸು, ಮೇದಸ್ಸಿನಿಂದ ಮಜ್ಜ, ಮಜ್ಜ ಅಂದರೆ ಬೋನ್ ಮ್ಯಾರೋ ಅಂತ, ಬೋನ್ ಮ್ಯಾರೋಯಿಂದ ಬೋನು, ಬೋನಿಂದ ಶುಕ್ರ ಆಗುತ್ತೆ ಅಂತ ಹೇಳ್ತೀವಿ. ಈ 7 ಧಾತುಗಳು ಉತ್ತರೋತ್ತರವಾಗಿ ಬೆಳೆಯುವಂಥದ್ದು, ಮಧ್ಯ ಯಾವುದೋ ಒಂದೇ ಧಾತು ಅಲ್ಲ. ಈಗ ಮಾಂಸ ತಿಂದವರಿಗೆ ಮಾಂಸ ಧಾತು ಮಾತ್ರ ಬೆಳೆಯುತ್ತೆ, ಮಾಂಸ ಮಾಂಸೇನ ವರ್ಧತೆ ಅಂತ ಹೇಳ್ತೀವಿ. ದಿನ ಮಾಂಸ ತಿಂತೀನಿ ಸರ್ ನಂಗೆ ಯಾಕೆ ರಕ್ತ ಕಮ್ಮಿ ಅಂತ ಕೇಳ್ಕೊಂಡು ಬರ್ತಾರೆ ಸುಮಾರು ಜನ. ರಕ್ತ ಬೆಳೆಯಲ್ಲ ಮಾಂಸ ತಿನ್ನೋನಿಗೆ, ಮಾಂಸ ಮಾತ್ರ ಬೆಳೆಯುತ್ತೆ. ಅದರ ಮುಂದಿನ ಧಾತುಗಳು ಬೆಳೆಯುತ್ತವೆ, ಮೇದಸ್ ಬೆಳೆಯುತ್ತೆ, ಮೂಳೆ ಬೆಳೆಯುತ್ತೆ, ಎಲ್ಲ ಬೆಳೆಯುತ್ತೆ. ಆದರೆ ಹಿಂದಿನ ಅಷ್ಟೇ ಹಾಗೆ ಆಗುತ್ತೆ. ಆ ದೃಷ್ಟಿಯಿಂದ ಆ ಟಿಶ್ಯೂಗಳು ಆ ಟಿಶ್ಯೂಗಳ ಜೊತೆ ಹೋಗಿ ಸೇರಿಕೊಳ್ತದೆ ಅಷ್ಟೇ. ಆದರೆ ಒಂದು ಧಾತು ಇನ್ನೊಂದು ಧಾತು ಆಗೋಕ್ಕೆ 7 ದಿವಸ ತಗೊಳತ್ತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳಿತ್ತು. ಅದೇ ಶಾಸ್ತ್ರವನ್ನು ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ. ಯಾವುದು ಇವತ್ತು ಅಡ್ವಾನ್ಸ್ಡ್ ಇದು ಏನೋ ಕಂಡುಹಿಡಿದು ಬಿಟ್ಟಿದ್ದೀವಿ ಅಂತ ಹೇಳ್ತಿದಾರೋ, ಇವರು ಲಿಂಫು ಬ್ಲಡ್ ಆಗೋದಕ್ಕೆ 7 ದಿವಸ ತಗೊಳತ್ತೆ. ಇಟ್ ಗೋಸ್ ಟು ಲಿವರ್, ಹೆಂಗೆ ಹೋಗುತ್ತೆ ಅದೆಲ್ಲ ಇಟ್ ಇಸ್ ಆಲ್ ಅನಾಟಮಿಕಲ್, ಇದು ಗೊತ್ತಿದ್ದವರಿಗೆ ಗೊತ್ತಾಗುತ್ತೆ. ಕರುಳಿನ ಕೊನೆಯ ಭಾಗದಲ್ಲಿ 2 ಭಾಗ ಆಗುತ್ತೆ, ಸಾರ ಭಾಗ ಕಿಟ್ಟ ಭಾಗ ಅಂತಾಗುತ್ತೆ. ಸಾರ ಭಾಗ ಲಿಂಫ್ಯಾಟಿಕ್ ಚಾನಲಲ್ಲಿ ಹೋಗಿ ಹಾರ್ಟ್ ಜೊತೇಲಿ ಬ್ಲಡ್ ಜೊತೆ ಸೇರಿಕೊಂಡು ಲಿವರ್ಗೆ ಹೋಗಿ ಲಿವರಲ್ಲಿ ಕಲರ್ ಚೇಂಜ್ ಮಾಡಿಕೊಂಡು ಬ್ಲಡ್ ಆಗುತ್ತೆ. ಇವೆಲ್ಲ ಇಟ್ ಈಸ್ ಓಕೆ. ಅಂದರೆ ಸಪ್ತ ಧಾತುಗಳನ್ನು ಉತ್ತರೋತ್ತರವಾಗಿ ಬೆಳೆಸುವಂಥ ಆಹಾರ ಅಂದರೆ ಫಸ್ಟು ಲಿಂಫ್ ಆಗಬೇಕು ಅಂತ ಹೇಳ್ತಾರೆ ಅವರು. ಫಸ್ಟು ರಸಧಾತು ಆಗಬೇಕು, ಆ ರಸಧಾತು ರಕ್ತದ ಜೊತೆ ಸೇರಬೇಕು, ಅದು ಒಳ್ಳೆಯ ರೀತಿಯಲ್ಲಿರಬೇಕು. ಯಾವ್ಯಾವ ಆಹಾರ ಸೇವಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಫರ್ದರ್ ಡೀಟೇಲ್ ಹೇಳ್ತಾರೆ. ಆದರೆ ಡೆಫಿನಿಷನಲ್ಲಿ ಹೇಳುವಾಗಲೇ ಪುಷ್ಟುಂ ಸುಮಧುರಂ ಸ್ನಿಗ್ಧಂ ಧಾತು ಪ್ರಪೋಷಣಂ ಮನೋಬಿಲಿಷಿತಂ, ಮನಸ್ಸಿಗೆ ಇಚ್ಛೆ ಇದ್ದರೆ ಮಾತ್ರ ಕೊಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಮನಸ್ಸಿನ ಬಗ್ಗೆ ಹೇಳೋದೇ ಇಲ್ಲ. ಇಲ್ಲಿ ಯಾವುದೋ ಒಂದು ಅಪೋಲೋ ಆಸ್ಪತ್ರೆಗೋ ಅಥವಾ ಇನ್ನೊಂದು ಆಸ್ಪತ್ರೆಗೋ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ನಾರಾಯಣ ಹೃದಯಲ್ಲಿ, ಅಲ್ಲೆಲ್ಲ ನ್ಯೂಟ್ರಿಷನಿಸ್ಟ್ ಇರ್ತಾರೆ. ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ, ನೋಡ್ರಿ ನಿಮಗೆ ನುಗ್ಗೆಕಾಯಿ ಇದು ವಿಟಮಿನ್ ಎ ಕಮ್ಮಿ ಆಗಿದೆ, ಅಥವಾ ಕ್ಯಾರೆಟು ಅಥವಾ ನುಗ್ಗೆಕಾಯಿನಲ್ಲಿ ನಾವು ಪಲ್ಯ ಮಾಡಿಕೊಡ್ತೀವಿ, ಅದನ್ನು ತಿನ್ನಬೇಕು. ಇಲ್ಲ ನಾನು ಲೈವ್ ಹುಟ್ಟದಾಗಿಂದ ತಿಂದೇ ಇಲ್ಲ, ನನಗೆ ವಾಂತಿ ಆಗುತ್ತೆ ಅದು ತಿಂದೆ ಅಂದರೆ, ನೋ ನೋ ನೋ, ನಮ್ಮ ನ್ಯೂಟ್ರಿಷನಿಸ್ಟ್ ಹೇಳಿದ್ರೆ ಇಷ್ಟು ನೀವು ಕ್ಯಾರೆಟ್ ತಿನ್ನಲೇಬೇಕು ಅಂತ ಹೇಳಿದ್ರೆ ಅವಾಗ ಅದೇನು ಕಿಲೋ ಕ್ಯಾಲ್ರಿ ಲೆಕ್ಕದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ನಿಗೆ ಇಷ್ಟ ಇಲ್ಲ ತಿನ್ನೋಕ್ಕೆ, ಯು ಚೇಂಜ್ ಇಟ್. ಯಾಕೆಂದರೆ ಅದು ಮನಸ್ಸೇ, ಅವನು ಮನಸ್ಸೇ ಒಪ್ತಾ ಇಲ್ಲ ಅಲ್ಲಿ. ಇಲ್ಲಿ ಮನಸ್ಸನ್ನು ಸೇರಿಸಿದ್ದಾರೆ ನೋಡಿ. ಮನಸ್ಸಿಗೆ ಇಚ್ಛೆ ಇಲ್ಲದೆ ಹೋದರೆ ಖಂಡಿತ ಕೊಡಬೇಡಿ, ತಿನ್ನಬೇಡ ಆಹಾರನ ಅಂತ ಹೇಳ್ತಾರೆ. ತಿಂದು ವಾಂತಿ ಮಾಡ್ದಂಗೆ ಅಷ್ಟೇ, ಆ ರೀತಿ ವಾಂತಿ ಮಾಡ್ತಾನೆ. ಈ ರೀತಿ ಮನೋಬಿಲಿಷಿತಂ ಯೋಗ್ಯಂ ಅಂತ ಹೇಳ್ತಾನೆ. ಇನ್ನೂ ಒಂದು ಪದ ಸೇರಿಸ್ತಾನೆ ಯೋಗ್ಯಂ ಅಂತ. ಯೋಗ್ಯಂ ಭೋಜನ ಆಚರೇತ್ ಅಂತ ಹೇಳ್ತಾರೆ. ಯೋಗ್ಯಂ ಅಂದರೆ ಏನಂದರೆ, ಫ್ರಿಜ್ಜಲ್ಲಿಟ್ಟು ಮೂರು ದಿವಸದಲ್ಲ, ಆಹಾರವನ್ನು ತಯಾರು ಮಾಡಿದ ವಿತಿನ್ 3 ಅವರ್ಸು ಅದು ಯೋಗ್ಯ ಅನ್ನಿಸ್ಕೊಳತ್ತೆ. ನೀವು ಯಾವ್ಯಾವಾಗಲೂ ಕೊಟ್ಟರೆ ಅದು ಯೋಗ್ಯ ಅಲ್ಲ. ಅದು ವಿತಿನ್ 3 ಅವರ್ಸ್ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಕುದಿಸಿದ್ದೆ, ಅದರಿಂದ ಅದು ಹಳಸಿಲ್ಲ, ವಾಸನೆ ಬರ್ತಿಲ್ಲ, ಅದರಿಂದ ತಿನ್ಬೋದು, ನೋಚ ಅದೆಲ್ಲ ತಿನ್ಕೂಡ್ದು. ಯಾಕೆಂದರೆ ಅದೆಲ್ಲ ಆ ಫ್ರಿಜ್ ಒಳಗಡೆ ಇರತಕ್ಕಂಥ ಒಂದು ಕೆಮಿಕಲನ್ನು ಅದು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಕ್ಲೋರೋಫ್ಲೋರೋಕಾರ್ಬನ್ ಅಂತ ಆ ಕೆಮಿಕಲ್ ಕರಿತೀವಿ. ಆ ರೀತಿ ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ಅದು ಆ ಕೆಟ್ಟ ಪಾಯ್ಸನ್ ಜೊತೇಲಿ ನಾವು ತಿಂತಾ ಇರೋದ್ರಿಂದ ಅನೇಕ ರೀತಿಯಾದಂಥ ಜೀವಕಣಗಳು ಬೇರೆ ಬೇರೆ ರೋಗಗಳಿಗೆ ಇವತ್ತು ತುತ್ತಾಗ್ತಾ ಇದೆ.